ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಎಸ್ ಟಿಯ ನೇಮಕಾತಿ ಬಗೆಯ ಅಪ್ಡೇಟ್ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹೆಚ್ಎ ಅಭ್ಯರ್ಥಿಗಳ ಕುರಿತಂಥ ಸಂಪೂರ್ಣ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಇಲಾಖೆ ಆದರೆ ಒಂಬತ್ತು ಜಿಲ್ಲೆಯ ಅಭ್ಯರ್ಥಿಗಳಲ್ಲಿ ಆತಂಕ ಮನೆ ಮಾಡಿರುವಂಥದ್ದು ನಮ್ಮ ನೇಮಕಾತಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥ ಕುರಿತಂತೆ ಸೊ ಒಂಬತ್ತು ಜಿಲ್ಲೆಯ ಅಭ್ಯರ್ಥಿಗಳಲ್ಲಿ ಗೊಂದಲ ಮನೆ ಮಾಡಿರುವಂಥದ್ದು ಹಾಗಾದರೆ ನಮ್ಮ ನೇಮಕಾತಿ ಪ್ರಕ್ರಿಯೆ ಏನಾಗಿದೆ ಏನು ಎಷ್ಟು ಸಮಯ ಹಿಡಿದಿದೆ ಇನ್ನು ಅನ್ನುವಂಥದ್ದು ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮ ಆತಂಕವನ್ನು ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನ ಇವತ್ತಿನ ಆಗುತ್ತೆ ಸ್ನೇಹಿತರೆ ನೀವೇನು ನಮ್ಮ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಹಳಷ್ಟು ಸ್ನೇಹಿತರು ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹಿಂದೆಟ್ ಆಗ್ತಾ ಇದ್ದೀರಾ ಸ್ನೇಹಿತರೆ ಸಬ್ಸ್ಕ್ರೈಬ್ ಅನ್ನುವಂಥದ್ದು ಸಂಪೂರ್ಣ ಉಚಿತ ಇರುತ್ತೆ ಸೊ ದಯವಿಟ್ಟು ನೀವೇನು ಮಾಡಿ ನಿಮ್ಮ ವೀಡಿಯೋದ ಕೆಳಗಡೆ ನೀವೇನು ವೀಡಿಯೋ ನೋಡ್ತಾಯಿದ್ರೆ ಅದರ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ನು ಓದೋದ್ರ ಮೂಲಕ ನಮ್ಮ ಚಾನಲ್ಗೆ ಚಂದದಾರರಾಗಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ ಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಎಚ್ ಕೆ ಅಭ್ಯರ್ಥಿಗಳಲ್ಲಿ ಈಗ ಆತಂಕ ಇರುವಂಥದ್ದು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಮ್ಮದು ಯಾವಾಗ ಅನ್ನುವಂಥದ್ದು ಇಲ್ಲಿ ಎಚ್ ಕೆ ಅಭ್ಯರ್ಥಿಗಳಲ್ಲಿ ಒಟ್ಟು ನಾಲ್ಕು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದೀರಾ ಸೊ ಇಲ್ಲಿ ಒಂದು ನೂರರಿಂದ ಇನ್ನೂರು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಗೊಂದಲ ಇದೆ ಯಾವುದಕ್ಕೆ ಗೊಂದಲ ಅಂತ ಕೇಳಿದರೆ ಈ ಎಚ್ ಕೆ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಏನಿದೆ ಅದಕ್ಕೆ ಕುರಿತಂತೆ ಆ ನೇಮಕಾತಿ ಪ್ರಕ್ರಿಯೆಗಳು ಹೇಗೆ ನಡೀಬೇಕು ಅನ್ನೋ ಕುರಿತಂತೆ ಒಂದು ಉಪ ಸಮಿತಿಯ ತೀರ್ಮಾನ ಏನಾಗಿತ್ತು ಒಂದು ಎರಡು ಇಪ್ಪತ್ತ್ಮೂರರ ಉಪ ಸಮಿತಿಯ ತೀರ್ಮಾನದಿಂದಾಗಿ ಏನಾಗಿದೆ ಅಂತ ಕೇಳಿದರೆ ಒಂದಷ್ಟು ಅಭ್ಯರ್ಥಿಗಳು ಕೋರ್ಟ್ ಮರೆ ಹೋಗಿದ್ದರಿಂದ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ತಡೆಯಾಗಿತ್ತು ಆದರೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ತಡೆಯಾಜ್ಞೆ ಕ್ಲಿಯರ್ ಮಾಡಿದಂಥ ನ್ಯಾಯಾಲಯ ಒಂಬತ್ತು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ತಡೆಯನ್ನು ಕಂಟಿನ್ಯೂ ಮಾಡಿದೆ ಏಪ್ರಿಲ್ ಹತ್ತರಂದು ಆಗಿರುವಂಥದ್ದು ಈಗ ನ್ಯಾಯಾಲಯದಲ್ಲಿ ಸ್ನೇಹಿತರೆ ರಜೆ ಇರುವಂಥದ್ದು ಬೇಸಿಗೆ ರಜೆ ಇರುವಂಥದ್ದು ಕೆಲವರಿಗೆ ಗೊಂದಲ ಇದೆ ನ್ಯಾಯಾಲಯದಲ್ಲಿ ಈಗ ಏನಾರ ಪ್ರಕರಣ ತಗೊಳ್ತಾರಂತ ಅಂದರೆ ಈಗ ಯಾವುದೇ ಡೇಟನ್ನು ಕೊಡೋಲ್ಲ ಡೇಟ್ ಕೊಟ್ಟಿಲ್ಲ ಅನ್ನೋದು ಕೆಲವರಿಗೆ ಚಿಂತೆಯಾಗಿತ್ತು ಆದರೆ ಡೇಟ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಕೇಳಿದರೆ ಮೇ ತಿಂಗಳ ಏನು ಕೋರ್ಟ್ ಬೇಸಿಗೆ ರಜೆ ಮುಗಿದಿದೆ ಸೊ ನಿಮಗೆ ಮೇ ಅಂತ್ಯದಲ್ಲಿ ಏನಾಗುತ್ತೆ ಕೋರ್ಟ್ನ ದಿನಾಂಕ ಸಿಗುವಂಥದ್ದು ಅಸಧ್ಯದ ಮಾಹಿತಿ ಏನಾಗುತ್ತೆ ಅಂತ ಕೇಳಿದ್ರೆ ಜೂನ್ ತಿಂಗಳ ಮೊದಲ ವಾರ ಅಥವಾ ಮೇ ತಿಂಗಳ ಕೊನೆಯ ದಿನ ಏನಾಗಿರುತ್ತೆ ಮುಂದಿನ ವಿಚಾರಣಾ ದಿನಾಂಕ ಆಗಿರುತ್ತೆ ಸೊ ಅಲ್ಲಿ ವಿಚಾರ ತುಂಬ ಮುನ್ನೆಲೆಗೆ ಬರುತ್ತೆ ಆ ಹೊತ್ತಿಗೆ ನ್ಯಾಯಾಧೀಶರು ಸಹ ಒಂದು ತೀರ್ಮಾನಕ್ಕೆ ಬರ್ತಾರೆ ಜೊತೆಗೆ ಇಲಾಖೆಯ ಮಾಹಿತಿ ಏನಿದೆ ಅಂತ ಕೇಳಿದರೆ ಇಲಾಖೆಯಿಂದ ನಾನು ಕೇಳಿಕೊಂಡ ಮಾಹಿತಿ ಏನಿದೆ ಅಂತ ಕೇಳಿದರೆ ಇಲ್ಲಿ ಇಪ್ಪತ್ತಾರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆ ಏನು ಪ್ರಾರಂಭವಾಗಿದೆ ಈ ಪ್ರಕ್ರಿಯೆ ಏನಿದೆ ಸಿಂಧುತ್ವ ಆಗಿರ್ಬೋದು ಮತ್ತಿತರ ಕೆಲಸ ಕರೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿರುವಂಥದ್ದು ಇಪ್ಪತ್ತಾರು ಜಿಲ್ಲೆಗಳ ಪ್ರಕ್ರಿಯೆ ಮುಂದುವರಿಸಲಿಕ್ಕೆ ಆದರೆ ಕೌನ್ಸಿಲಿಂಗ್ಗೆ ಏನೂ ಅವಕಾಶ ಕೊಟ್ಟಿಲ್ಲ ಕೌನ್ಸಿಲಿಂಗ್ ಸಂಬಂಧಪಟ್ಟಂತೆ ಏನು ಮಾಹಿತಿ ಇರೋದು ಅಂತ ಕೇಳಿದ್ರೆ ಇಪ್ಪತ್ತಾರು ಜಿಲ್ಲೆಗಳಿದು ಅಲ್ಲಿ ಹೊಸ ಸರ್ಕಾರ ಬರಬೇಕು ಹೊಸ ಸರ್ಕಾರ ಬಂದ್ರ ಮೇಲೆ ಈ ಕುರಿತು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಜೊತೆಗೆ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಕೌನ್ಸಿಲಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಒಂದು ವೇಳೆ ಈಗ ಜೂನ್ ತಿಂಗಳ ಮೊದಲ ಒಂದು ಎರಡು ಇಯರಿಂಗ್ಸ್ನಲ್ಲೇ ಹೆಚ್ಚಿಯಾಗಿ ಏನಿದೆ ಒಂಬತ್ತು ಜಿಲ್ಲೆಗಳಿಗೆ ಏನು ಸ್ಟೇ ಕೊಡಲಾಗಿದೆ ಆ ಸ್ಟೇ ಸಂಬಂಧಪಟ್ಟಂತೆ ದೀರ್ಘಾವಧಿ ವಿಚಾರಣೆ ನಡೆಯುವುದಾದರೆ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ನ್ಯಾಯಾಲಯದ ಮನವಿ ಮಾಡಿಕೊಳ್ಳಲಿದೆ ಇಲಾಖೆ ಅನ್ನುವಂಥದ್ದು ಸೊ ಹಾಗೊಂದು ವೇಳೆ ಇಲಾಖೆ ಮನವಿಗೆ ನ್ಯಾಯಾಲಯ ಪುರಸ್ಕಾರ ಕೊಟ್ಟರೆ ಕರ್ನಾಟಕದ ಎಲ್ಲ ಕಡೆ ಏಕಕಾಲದಲ್ಲಿ ಏನಾಗುತ್ತೆ ಕೌನ್ಸಿಲಿಂಗ್ ಅನ್ನುವಂಥದ್ದು ನಡೀತದೆ ಸೊ ಪ್ಲೇಸ್ಮೆಂಟ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಏಕಕಾಲದಲ್ಲಿ ನಡೆಯುವಂಥ ಸಾಧ್ಯ ಇರುತ್ತೆ ಸೊ ಈ ಕುರಿತಂತೆ ಮತ್ತೆ ನಿಮ್ಮ ಚಿಂತೆ ಬೇಡ ಆಗ ಏನಾಗುತ್ತೆ ಎಚ್ ಕೆ ನಾನ್ ಎಚ್ ಕೆ ಎಲ್ಲ ಡಿಸ್ಟಿಕ್ಗಳಿಗೂ ಏಕಕಾಲದಲ್ಲಿ ಏನಾಗುತ್ತೆ ನೇಮಕಾತಿ ಪ್ರಕ್ರಿಯೆ ಅಥವಾ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗೀತದೆ ಸೊ ಡಾಕ್ಯುಮೆಂಟೇಷನ್ಗೆ ನಿಮಗೆ ವಾರ ಹತ್ತು ದಿನಗಳ ಸಮಯಾವಕಾಶ ಆ ಕಡೆ ಈ ಕಡೆ ಆಗ್ಬೋದು ಜಾಯ್ನಿಂಗಲ್ಲಿ ಹದಿನೈದು ದಿನಗಳ ಅಂತರ ಉಂಟಾಗ್ಬೋದು ಒಂದು ವೇಳೆ ಲೇಟ್ ಆದರೂ ಸಹ ಅಭ್ಯರ್ಥಿಗಳಿಗೆ ಒಂದು ತಿಂಗಳ ವ್ಯತ್ಯಾಸ ಆಗುತ್ತೆ ವಿನಃ ದೀರ್ಘಾವಧಿಯಂತೂ ಈ ವಿಚಾರ ಹೋಗೋದಿಲ್ಲ ಅಥವಾ ಇದು ಕೇಸು ದೀರ್ಘಾವಧಿ ನಡೀತದೆ ಅಂತ ಕೇಳಿದರೆ ಇಲ್ಲ ಇದು ಕೇಸ್ ಏನಿದೆ ಅಂತ ಕೇಳಿದರೆ ಪೂರ್ವಾನ್ವಯ ಸರಿಯೋ ತಪ್ಪೋ ಅನ್ನುವಂಥದ್ದು ಇದು ಸರಿ ಇದು ಸರ್ಕಾರದಲ್ಲಿ ತೀರ್ಮಾನ ಆಗುವಂಥದ್ದಲ್ಲ ಅಥವಾ ಸರ್ಕಾರದ ಪರವಾಗಿರುವಂತಹ ಆದೇಶ ಬರುತ್ತೋ ಅಥವಾ ಸರ್ಕಾರದ ವಿರುದ್ಧ ಆದೇಶ ಬರುತ್ತೋ ಅನ್ನುವಂಥದ್ದಲ್ಲ ನ್ಯಾಯಾಲಯ ಈ ಸಂಬಂಧಪಟ್ಟಂತೆ ಆದೇಶ ನೀಡುತ್ತೆ ಪೂರ್ವನ್ವಯ ಮಾಡಿದ್ದು ಸರಿ ಅಂತನೋ ಅಥವಾ ತಪ್ಪಂತನೋ ಆದೇಶ ನೀಡುತ್ತೆ ನ್ಯಾಯಾಲಯದ ಆದೇಶ ಏನಿರುತ್ತೆ ಅದನ್ನು ಇಲಾಖೆ ಒಪ್ಪುತ್ತೆ ಒಪ್ಪಿ ಪ್ರಕ್ರಿಯೆಯನ್ನು ಮುಂದುವರಿಸುತ್ತೆ ಆದರೆ ಮತ್ತೆ ಸಮಸ್ಯೆ ಬರುವಂಥದ್ದು ಏನು ಅಂತ ಕೇಳಿದರೆ ಮತ್ತೆ ಮೇಲ್ಮನವಿ ಹೋದರೆ ಮತ್ತೆ ಸ್ಟೇ ಕೊಡ್ತಾರಾ ಅನ್ನುವಂಥದ್ದು ಸೊ ಆ ಆತಂಕ ಮತ್ತೆ ಅಭ್ಯರ್ಥಿಗಳಿದೆ ಯಾಕೆಂದರೆ ಯಾರ ಪರವಾಗಿ ಬರುತ್ತೆ ಅವ್ರು ಹೋಗಲ್ಲ ಯಾರ ವಿರುದ್ಧವಾಗಿ ಬರ್ತಾರೆ ಅವರು ಮತ್ತೆ ಮೇಲ್ಮನವಿ ಹೋಗ್ತಾರೆ ಅನ್ನುವಂಥದ್ದು ಸೊ ನಿಮಗೆ ಗೊತ್ತಿರುವಂಥದ್ದು ವಿವಾಹಿತ ಮಹಿಳೆಯರ ಕೇಸ್ನಲ್ಲೂ ಮೇಲ್ಮನವಿ ಕೇಸ್ ನಡೀತಾ ಇದೆ ಆದರೆ ಅದಕ್ಕೆ ಸಂದರ್ಭ ಯಾವುದೇ ಸ್ಟೇ ಕೊಟ್ಟಿಲ್ಲ ಪ್ರಕ್ರಿಯೆ ಮುಂದುವರಿಸಲಿಕ್ಕೆ ಅವಕಾಶ ಇರುವಂಥದ್ದು ಸೊ ಇಲ್ಲಿ ಮೊದಲ ಕೇಸ್ ಮಾತ್ರ ಏನಾಗುತ್ತೆ ಸ್ಟೇ ಕೊಟ್ಟು ಮುಂದುವರಿಸಿರುವಂಥದ್ದು ನ್ಯಾಯಾಲಯ ಮುಂದೆ ಆದೇಶ ಕೊಟ್ಟ ಮೇಲೆ ಮತ್ತೆ ಯಾರಾದರೂ ಮೇಲ್ಮನವಿ ಹೋದರೂ ಸಹ ಅಲ್ಲಿ ಏನಾಗಲ್ಲ ಸ್ಟೇ ಅನ್ನುವಂಥದ್ದು ಕೊಡಲಿಕ್ಕೆ ಹೋಗಲ್ಲ ಬದಲಾಗಿ ಪ್ರಕ್ರಿಯೆ ಅದರಷ್ಟಕ್ಕೆ ಮುಂದುವರಿತಾ ಇರುತ್ತೆ ಕೇಸು ಅವರಷ್ಟಕ್ಕೆ ಮುಂದಿರುತ್ತಿರುತ್ತೆ ಆದರೆ ಆದೇಶ ಕೊಡುವಾಗ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ನಿಮ್ಮ ಹುದ್ದೆ ಅನ್ನುವಂಥದ್ದು ನೀವು ಪಡೆದಂತಹ ಆದೇಶ ಪ್ರತಿ ಅನ್ನುವಂಥದ್ದು ಅನ್ನುವಂತಹ ಮೆನ್ಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಸೊ ಇದನ್ನು ನೀವು ಗಮನಿಸಿದ್ದೀರಾ ನೀವು ಅಂತಿಮ ಪಟ್ಟಿಯನ್ನು ಸಹ ಗಮನಿಸಿದ್ದೀರ ನ್ಯಾಯಾಲಯದ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಅಂತಿಮ ಆದೇಶಕ್ಕೆ ನಿಮ್ಮ ಈ ನೇಮಕಾತಿ ಅನ್ನುವಂಥದ್ದು ಒಳಪಟ್ಟಿರುತ್ತೆ ಅನ್ನುವಂಥದ್ದು ಸೊ ಹಾಗೆ ಒಂದು ವೇಳೆ ಆದರೆ ಜೂನ್ ತಿಂಗಳಲ್ಲೇ ಏನಾಗುತ್ತೆ ಅಂತ ಕೇಳಿದ್ರೆ ಈ ಪ್ರಕ್ರಿಯೆ ಸಂಬಂಧಪಟ್ಟಂಥ ನ್ಯಾಯಾಲಯದ ಎಲ್ಲ ವಿಚಾರಣೆ ಮುಗಿದು ಒಂದು ಆದೇಶ ಬರುತ್ತೆ ಈ ಆದೇಶ ಸಂಪೂರ್ಣ ಆದೇಶ ಬರುತ್ತೋ ಅಥವಾ ಪ್ರಕ್ರಿಯೆಯನ್ನು ಮುಂದುವರ್ಸಲಿಕ್ಕೆ ಸಂಬಂಧಪಟ್ಟಂತೆ ಬರುತ್ತೋ ಅನ್ನುವಂಥದ್ದು ಸ್ವಲ್ಪ ಕಾ ನೋಡೋಣ ಯಾಕಂದರೆ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವಂಥದ್ದು ವಕೀಲರು ಆ ಕುರಿತಂತೆ ಮನವಿ ಸಲ್ಲಿಸಬೇಕಾಗಿರುವಂಥದ್ದು ಇಲ್ಲಿ ಇಂಪ್ಲೀಡ್ ಹೋಗಿರುವಂಥ ಅಭ್ಯರ್ಥಿಗಳ ಕಡೆಯಿಂದ ಏನಾದರೂ ಆಗುತ್ತೆ ಅಂತ ನೋಡೋದಾದರೆ ಅಲ್ಲೂ ಎರಡು ವಿಚಾರ ಬರುತ್ತೆ ಸ್ನೇಹಿತರೆ ಒಂದು ಇಂಪ್ಲೀಟ್ ಹೋಗಿರುವಂಥ ಅಭ್ಯರ್ಥಿಗಳು ಯಾರು ಅನ್ನೋದು ಸಹ ಕ್ಲಿಯರ್ ಆಗಬೇಕಾಗಿದೆ ಸೊ ಒಂದು ಮಾಹಿತಿ ಪ್ರಕಾರ ಇಂಪ್ಲೀಡ್ ಹೋಗಿರುವಂಥ ಅಭ್ಯರ್ಥಿಗಳು ಏನು ಪೂರ್ವಾನ್ವಯ ಮಾಡಿದ್ದಾರೆ ಆ ಪೂರ್ವಾನ್ವಯ ಮಾಡಿದ್ದರಿಂದ ಅನುಕೂಲವಾಗಿರುವಂಥ ಅಭ್ಯರ್ಥಿಗಳ ಒಂದಿಷ್ಟು ಇಂಪ್ಲಿಡ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಹಾಗಾದರೆ ಏನಾಗುತ್ತೆ ಅಂತ ಕೇಳಿದ್ರೆ ಅವರು ಇಂಪ್ಲಿಡ್ ಹೋಗಿರುವಂಥ ಅಭ್ಯರ್ಥಿಗಳು ಪ್ರಕ್ರಿಯೆಯನ್ನು ಬೇಗ ಮುಗಿಸ್ಲಿಕ್ಕೆ ಮನವಿ ಮಾಡ್ತಾರೋ ಅಥವಾ ಪೂರ್ವನ್ವಯ ಮಾಡಿದ್ದರ ಕುರಿತಾಗಿ ತಮ್ಮ ವಾದವನ್ನು ಸಲ್ಲಿಸ್ತಾರೋ ಅನ್ನುವಂಥದ್ದೇ ಇರಬೇಕಾಗಿರುವಂಥದ್ದು ಸೊ ನಾವು ಇಂಪ್ಲಿಡ್ ಹೋಗಿದ್ದಾರೆ ಅಂತ ತಕ್ಷಣ ಇಂಪ್ಲೀಡ್ ಹೋಗಿರುವಂಥ ಅಭ್ಯರ್ಥಿಗಳು ಬೇಗ ಪ್ರಕ್ರಿಯೆಯನ್ನು ಕೇಳ್ತಾರೆ ಅನ್ನುವಂಥದ್ದು ಸಹ ಕ್ಲಿಯರ್ ಇರೋಲ್ಲ ಯಾಕೆಂದರೆ ಅಲ್ಲ ಒಂದಷ್ಟು ಅಭ್ಯರ್ಥಿಗಳು ಇಲ್ಲಿ ಹಲವಾರು ಅಭ್ಯರ್ಥಿಗಳು ಇಂಪ್ಲಿಡ್ ಹೋಗಿದ್ದಾರೆ ಅದರಲ್ಲಿ ಒಂದು ಗುಂಪು ಆ ಥರ ಇರ್ಬೋದು ಇನ್ನೊಂದು ಗುಂಪು ಯಾವುದಾದ್ರೂ ಇಂಪ್ಲೀಡ್ ಹೋಗಿರೋ ಅಭ್ಯರ್ಥಿಗಳಲ್ಲಿ ಈ ಪೂರ್ವಾನ್ವೇನಿದೆ ಪರ ವಿರೋಧ ಏನೇ ಬಂದರೂ ಸಹ ಅವರಿಗೆ ಅವಶ್ಯಕತೆ ಇಲ್ಲ ಅವರು ಇಂಪ್ಲೀಡ್ ಹೋಗಿರುವಂಥದ್ದೇ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಂದುವರಿಸಲಿಕ್ಕೆ ಅಂತಂದರೆ ಆ ಇಂಪ್ಲೀಡ್ ಹೋಗಿರುವಂಥ ಅಭ್ಯರ್ಥಿಗಳು ನಿಮಗೆ ಹುದ್ದೆ ಕೊಡಲಿಕ್ಕೆ ಅಂದರೆ ಈ ಪ್ರಕ್ರಿಯೆಯನ್ನು ಹೆಚ್ಚು ವೇಗವಾಗಿ ಮುಗಿಸ್ಲಿಕ್ಕೆ ಅವರ ಪಾತ್ರ ಪ್ರಮುಖವಾಗಿರುತ್ತೆ ಅವರೇ ಏನು ಮಾಡ್ತಾರೆ ನಿಮಗೆ ನ್ಯಾಯಾಲಯದ ಪ್ರಕರಣವನ್ನು ಬೇಗ ಮುಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾಕೆಂದರೆ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಳ್ಳೋವರೆ ಅವರು ನಾವು ಇಷ್ಟು ಜನ ಇದ್ದೀವಿ ನಾಲ್ಕು ಸಾವಿರ ಅಭ್ಯರ್ಥಿಗಳು ಯಾವುದೇ ತಪ್ಪು ಮಾಡಿಲ್ಲ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸೊ ಅವ್ರಿಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀರಿ ನಮಗೂ ನ್ಯಾಯಯುತವಾಗಿ ನಮ್ಮ ಬೇಡಿಕೆ ಇದೆ ಏನು ನಮ್ಮ ಪ್ರಕ್ರಿಯೆಯನ್ನು ಸಹ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಸೊ ಈ ರೀತಿಯ ಬೇಡಿಕೆ ಇಟ್ಟಾಗ ಅಂದರೆ ಈಗ ಒಂದು ಭಾಗದಲ್ಲಿ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಸಹ ನಿಮಗೇನಾಗುತ್ತೆ ಪಾಸಿಟಿವ್ ಆಗುತ್ತೆ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಇದ್ದರೆ ಸೊ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಅದು ನಮಗೆ ಪಾಸಿಟಿವ್ ನಾವು ಒಂದು ವೇಳೆ ಅವ್ರದ್ದು ಇಪ್ಪತ್ತಾರು ಜಿಲ್ಲೆಗೆ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅವ್ರದ್ದು ಸ್ಟಾಪ್ ಮಾಡಿ ನಮ್ಮ ಜೊತೆಗೆ ಅವ್ರನ್ನೂ ನಮ್ಮದು ಸ್ಟಾಪ್ ಮಾಡಿದ್ದೀರಲ್ವೋ ಅವ್ರದ್ದು ಸ್ಟಾಪ್ ಮಾಡಿ ಅಂತ ಕೇಳಿದ್ರೆ ಎರಡೂ ಏನಾಗಿರುತ್ತೆ ಸ್ಟಾಪ್ ಆಗೇ ಇರುತ್ತೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂದರೆ ಅದೇ ನಿಮಗೆ ಏನಾಗಿರುತ್ತೆ ಕೀ ಆಗಿರುತ್ತೆ ಸೊ ನಿಮಗೆ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಲಿಕ್ಕೆ ಬೇರಾವ ದಾರಿಗಳು ಇದ್ದಾಗ ನೀವು ಏನು ಕೇಳ್ಬೋದು ನ್ಯಾಯಯುತ ಒಂದು ಬೇಡಿಕೆಯನ್ನು ಇಡ್ಬೋದು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀರಿ ನಮ್ಮದು ಸಹ ಇಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ ಈ ನ್ಯಾಯಾಲಯದ ತೀರ್ಪು ಏನಾದರೂ ಬರಲಿ ನಾವು ನಮ್ಮ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಂಥ ನ್ಯಾಯದ ಬೇಡಿಕೆಯನ್ನು ಇಟ್ಟಾಗ ನ್ಯಾಯಾಲಯ ಅದನ್ನು ಆಲಿಸಿ ಸಹ ನಿಮ್ಮ ಪರವಾಗಿ ಒಂದು ತೀರ್ಪನ್ನು ಕೊಡಲಿಕ್ಕೆ ಅಥವಾ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಒಂದು ಅವಕಾಶವನ್ನು ಯಾವುದಾದರೂ ಒಂದು ಷರತ್ತನ್ನು ವಿಧಿಸಿ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಕೊಡುತ್ತೆ ಸೊ ಇಪ್ಪತ್ತಾರು ಜಿಲ್ಲೆಗಳ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಸಹ ಎಚ್ ಕೆ ಅಭ್ಯರ್ಥಿಗಳಿಗೆ ಒಂದು ಪಾಸಿಟಿವ್ ಆಗಿ ಇರುತ್ತೆ ಹೊರತು ಅದು ನಿಮಗೆ ನೆಗೆಟಿವ್ ಅಲ್ಲ ಸೊ ಅದು ನಿಮಗೆ ಹಿನ್ನಡೆ ಖಂಡಿತ ಅಲ್ಲ ನಿಮ್ಮ ಈ ಕೇಸ್ ಏನಿದೆ ಅದು ತೀರ್ಮಾನ ಆಗಲಿಕ್ಕೆ ನಿಮಗೂ ಅದು ಒಂದು ಏನಾಗುತ್ತೆ ದಾರಿಯಾಗಿರುತ್ತೆ ಸೊ ನ್ಯಾಯಯುತ ಬೇಡಿಕೆ ಅನ್ನುವಂಥದ್ದು ಇರುತ್ತೆ ಇಪ್ಪತ್ತಾರು ಜಿಲ್ಲೆಗಳಿಗೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀರಾ ನಮ್ಮದು ಪ್ರಾರಂಭ ಮಾಡಿ ಇದು ನಮ್ಮ ನ್ಯಾಯಯುತ ಬೇಡಿಕೆ ಆಗಿರುತ್ತೆ ಸೊ ಈ ಮನವಿಯನ್ನು ಸಹ ನ್ಯಾಯಾಲಯ ಒಪ್ಪಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಜೊತೆಗೆ ಆತಂಕ ಬೇಡ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಸಂಪೂರ್ಣವಾಗಿ ಈ ಕೇಸ್ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ತೀರ್ಮಾನ ಗೊತ್ತಾಗುತ್ತೆ ಜೂನ್ ತಿಂಗಳ ಮೊದಲೆರಡು ವಾರದಲ್ಲೇ ಏನಾಗುತ್ತೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಿಮಗೆ ಏನು ಸ್ಟೇ ಇದೆ ಅದು ಕ್ಲಿಯರ್ ಆಗೋ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಸೊ ಮೇ ಹದಿನೈದರ ನಂತರವೇ ಕೌನ್ಸಿಲಿಂಗ್ ನಡೆಯುವಂಥ ಸಾಧ್ಯತೆ ಇರ್ತದೆ ಯಾಕೆಂದರೆ ಈ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ಇಲಾಖೆ ಡಿಸೈಡ್ ಮಾಡಿ ಮಾಡಿರೋದ್ರಿಂದ ಆ ಪ್ರಕ್ರಿಯೆ ಮುಗಿಲಿಕ್ಕೆ ಈಗ ಮೇ ಹದಿನೈದಕ್ಕೆ ಹೊಸ ಗೌರ್ಮೆಂಟ್ ಫಾರ್ಮ್ ಆದರೂ ಸಹ ಸೊ ಮೇ ಒಂದು ಇಪ್ಪತ್ತು ಇಪ್ಪತ್ತರವರೆಗೂ ಏನಾಗಲ್ಲ ಯಾವುದೇ ಸರ್ಕಾರ ಅಲ್ಲಿ ಅವರ ಸಚಿವ ಸಮಿತಿ ಅಥವಾ ಸಾರಿ ಈ ಶಿಕ್ಷಕರ ಒಂದು ಅಂದರೆ ಶಿಕ್ಷಣ ಸಚಿವರಾಗಿರ್ಬೋದು ಅಥವಾ ಇನ್ನಿತರ ಮಂತ್ರಿಗಳ ನೇಮಕ ಆಗಿರೋಲ್ಲ ಸೊ ಇಲಾಖೆಗೂ ಸಹ ಏನಾಗಬೇಕಾಗಿರುತ್ತೆ ಅಲ್ಲಿ ಇಲಾಖಾ ಮಂತ್ರಿಗಳು ಬರುವವರಿಗೂ ಸಹ ಅವರು ವೆಯ್ಟ್ ಮಾಡಲೇಬೇಕಾಗಿರುತ್ತೆ ಅಥವಾ ಮುಖ್ಯಮಂತ್ರಿಗಳಿಂದ ನೇರವಾದ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ ಸೊ ಹಾಗಾದಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸರ್ಕಾರದ ಅನುಮೋದನೆಗಾಗಿ ವೆಯ್ಟ್ ಮಾಡಲೇಬೇಕಾಗುತ್ತೆ ಜೊತೆಗೆ ವರ್ಗಾವಣೆ ಪ್ರಕ್ರಿಯೆಗೆ ಸರ್ಕಾರದ ಅನುಮೋದನೆ ಈ ಹಿಂದೆ ಸಿಕ್ಕಿರೋದ್ರಿಂದ ಸೊ ವರ್ಗಾವಣೆ ಪ್ರಕ್ರಿಯೆ ಅನ್ನುವಂಥದ್ದು ಪ್ರಾರಂಭ ಮಾಡ್ತಾರೆ ಸೊ ವರ್ಗಾವಣೆ ಪ್ರಕ್ರಿಯೆ ಆ ಟೈಮ್ ಟೇಬಲ್ ಏನಿರುತ್ತೆ ಅದು ಏನೇ ಅವರು ವೇಗವಾಗಿ ಪ್ರಾರಂಭ ಮಾಡಿದರೂ ಸಹ ಮೇ ಅಂತಿಮ ವಾರ ಅಥವಾ ಜೂನ್ ಮೊದಲ ವಾರದವರೆಗೂ ಏನಾಗುತ್ತೆ ಡೇಟ್ ಅನ್ನುವಂಥದ್ದು ಇರೋದರಿಂದ ಸೊ ಮೇ ಸಾರಿ ಜೂನ್ ಎರಡನೇ ವಾರದ ನಂತರ ಏನಾಗುವಂಥದ್ದು ಕೌನ್ಸಿಲಿಂಗ್ ಅನ್ನುವಂಥದ್ದು ನಡೀತದೆ ಹಾಗಾಗಿ ಅಲ್ಲಿಯ ಒಳಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನೋಡ್ಸ್ ಸಿಕ್ಕರೆ ಇಡೀ ರಾಜ್ಯಾದ್ಯಂತ ಒಟ್ಟಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಯುವಂಥದ್ದು ಸೊ ನಿಮ್ಮ ಆತಂಕಕ್ಕೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದೇನೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸೊ ನೆಗೆಟಿವ್ ಥಿಂಕಿಂಗ್ ಮಾಡ್ತಾಯಿದ್ದೀರಿ ಅಂದರೆ ಅದನ್ನು ಮೊದಲು ಬಿಡಿ ಇಷ್ಟು ಹೇಳಿದ ಮೇಲೆ ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ಗಳು ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು ಈ ವಿಡಿಯೋಕ್ಕೆ ಅವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ